ಹಳೆ ವಿದ್ಯಾರ್ಥಿಗಳು ತಾವು ಕಲಿತ ಶಾಲೆ ಮರೆಯದೆ ಅಭಿವೃದ್ಧಿಗೆ ಕೈಜೋಡಿಸಿರುವುದು ಅಭಿನಂದನೀಯ. ಇದು ಮುಂದಿನ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲಿದೆ ಎಂದು ಪುರಸಭೆ ಸದಸ್ಯ ದಿನೇಶ್ ಅಭಿಪ್ರಾಯಪಟ್ಟರು. ಕುಶಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ ವತಿಯಿಂದ ಗುರುವಾರ ಏರ್ಪಡಿಸಿದ್ದ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಶಾಲೆಗಳ ಅಭಿವೃದ್ಧಿಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಹಕಾರ ಹೆಚ್ಚು ಪ್ರಸ್ತುತವಾಗಿದ್ದು ಮುಂದಿನ ಪೀಳಿಗೆಯ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಹಾದಿಗೆ ಮಾರ್ಗದರ್ಶನ ಸಿಗಲಿದೆ. ಹಳೆ ವಿದ್ಯಾರ್ಥಿಗಳು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಆದ್ಯತೆ ನೀಡುವ ಮೂಲಕ ಮುಂದಿನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡುತ್ತಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಶಾಲಾ ಆವರಣದಲ್ಲಿ ಈಗ ಕಮಾನು ಮತ್ತೆ ಈಗ ಗ್ರೌಂಡ್ನ ಲೆವೆಲ್ ಮಾಡಿ ತುಂಬಾ ಒಳ್ಳೆ ಶಾಲಾಗೆ ಒಳ್ಳೆ ಮಾದರಿ ಶಾಲೆಯಾಗಿ ಮಾಡಬೇಕು ಅಂತ ನಾವು ಅಭಿಪ್ರಾಯಪಟ್ಟಿದ್ವಿ. ಹಾಗೆ ಈಗ ತುಂಬಾ ಮಕ್ಕಳಿರೋದ್ರಿಂದ ತುಂಬಾ ಒಂದು ಇನ್ನೊಂದು ಸ್ವಲ್ಪ ಎಂಎಲ್ಎ ಮತ್ತೆ ಇವರದ್ರೆಲ್ಲ ಸಹಾಯ ಕೇಳಿ ಒಂದು ಇನ್ನೂ ಒಂದು ನಾಲ್ಕು ಬಿಲ್ಡಿಂಗ್ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಇದು ಮಾಡ್ತಾ ಇದ್ದಾರೆ. ಆದ್ರಿಂದ ಆದಮ್ ಅವರು ಇಂಟ್ರೆಸ್ಟ್ ತಗೊಂಡು ಎಲ್ಲರನ್ನೂ ಕಮಿಟಿ ಮಾಡಿ ಒಳ್ಳೆ ಒಂದು ಹೆಸರು ಬರಬೇಕು, ಕುಶಾಲನಗರಕ್ಕೆ ಪುರಸಭೆ ಒಂದು ವ್ಯಾಪ್ತಿ ಸೇರೋದ್ರಿಂದ ಒಂದು ಹೆಸರು ಬರಬೇಕು ಅಂತ ಅವರು ತುಂಬ ಹೋರಾಡಿ ಮಾಡ್ತಾ ಇದ್ದಾರೆ. ಈಗ ಆನಂದ್ ಅವರು ನಾವೆಲ್ಲ ಸೇರ್ಕೊಂಡು ಕೈ ಜೋಡಿಸಿದ್ವಿ, ಪುರಸಭೆ ಸದಸ್ಯರು ಎಲ್ಲ ಕುಶಾಲನಗರದ ಜನತೆ ಒಂದು ಒಳ್ಳೆ ಇದು ಕೊಟ್ಟು ದಾನಿಗಳಾಗಿ ಹೆಲ್ಪ್ ಮಾಡಿದ್ರೆ ನಮ್ಗೆ ತುಂಬ. ಟ್ರಸ್ಟ್ ಗೌರವಾಧ್ಯಕ್ಷ ವಿಎಸ್ ಆನಂದ್ ಕುಮಾರ್ ಮಾತನಾಡಿ, ಪ್ರಾರಂಭಿಕವಾಗಿ ಶಾಲೆಯ ಅಭಿವೃದ್ಧಿಗೆ ಹಳೆಯ ವಿದ್ಯಾರ್ಥಿಗಳು ಮುಂದಾಗಿದ್ದು ಸರ್ಕಾರಿ ಶಾಲೆಯನ್ನು ಮಾದರಿ ಶಾಲೆಯಾಗಿ ರೂಪಿಸುವುದೇ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ನ ಮುಖ್ಯ ಧ್ಯೇಯೋದ್ದೇಶವಾಗಿದೆ ಎಂದರು. ಈಗಿನ ಸರ್ಕಾರಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಇವತ್ತು ಏನು ನಮ್ಮ ಶಾಲಾ ಆವರಣದಲ್ಲಿ ಒಂದು ಗ್ಯಾಲರಿ ಮತ್ತು ಆಡಿಟೋರಿಯಂ ಅನ್ನು ನಿರ್ಮಾಣ ಮಾಡುವ ಸಲುವಾಗಿ ಇವತ್ತು ಈ ಒಂದು ಏನು ಹಳ್ಳ ದಿಣ್ಣೆಗಳು ಏನಿದೆ ಅದನ್ನು ಪಂಚಾಯಿತಿ ಪುರಸಭೆಯ ಸಹಾಯಾರ್ಥವಾಗಿ ಇವತ್ತು ಇದನ್ನ ಸಮತಟ್ಟು ಮಾಡುವ ನಿಟ್ಟಿನಲ್ಲಿ ಇವತ್ತು ಗುದ್ದಿ ಪೂಜೆ ಮಾಡಿದ್ದೀವಿ. ಹಾಗೆಯೇ ಏನು ನಮ್ಮ ಈ ಒಂದು ಶಾಲೆಯ ಸ್ವಾಗತ ಕಮಾನು ನಿರ್ಮಾಣ ಮಾಡುವುದಕ್ಕೂ ಕೂಡ ಇವತ್ತು ಈ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ಇವತ್ತು ನಾವು ಈ ಒಂದು ನಿರ್ಮಾಣ ಕಾರ್ಯವನ್ನು ಅದಕ್ಕೆ ಬೇಗ ಪ್ರಾರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಗುದ್ದಿ ಪೂಜೆಯನ್ನು ಪ್ರಾರಂಭ ಮಾಡಿ ಈ ಒಂದು ಕೆಲಸವನ್ನು ಆದಷ್ಟು ಬೇಗ ಇದನ್ನ ನಾವು ಪೂರ್ಣಗೊಳಿಸಲಿದ್ದೇವೆ ಅಂತ ಹೇಳಕ್ಕೆ ಈ ಒಂದು ಸಂದರ್ಭದಲ್ಲಿ ನಾನು ಇಚ್ಛೆಪಡ್ತೀನಿ. ಈ ಒಂದು ಕಾಮಗಾರಿಯ ಒಟ್ಟು ಈ ಆಡಿಟೋರಿಯಂ ಮತ್ತು ಗ್ಯಾಲರಿ ನಿರ್ಮಾಣ ಹಾಗೂ ಏನು ಈ ಸ್ವಾಗತ ಕಮಾಂಡ್ ಇದೆ ಇದರ ಒಟ್ಟು ಅಂದಾಜು ವೆಚ್ಚವನ್ನು ನಾವು 15 ಲಕ್ಷ ಅಂತ ನಾವೊಂದು ಎಸ್ಟಿಮೇಟ್ ಮಾಡಿಸಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕ ದಾನಿಗಳು ಏನಿದ್ದಾರೆ ಅವರ ಒಂದು ನೆರವಿನಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ ನಾನು. ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ ಅಧ್ಯಕ್ಷ ಶಿವರಾಜ್ ಮಾತನಾಡಿ, ಅನೇಕ ದಶಕಗಳನ್ನು ಕಂಡಿರುವ ಈ ಶಾಲೆ ಭವಿಷ್ಯದಲ್ಲೂ ಶಿಕ್ಷಣಾಮೃತವನ್ನು ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ಉಣಬಡಿಸಬೇಕೆನ್ನುವ ಕನಸನ್ನಿಟ್ಟುಕೊಂಡ ಹಳೆ ವಿದ್ಯಾರ್ಥಿಗಳ ತಂಡ ಇಂತಹ ಕಾರ್ಯಕ್ಕೆ ಮುಂದಾಗಿದೆ ಎಂದರು. ನಾವು ಏನಿಲ್ಲಿ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದೆಡೆ ಸಭೆನ ಸೇರಿ ನಾವೊಂದು ಚರ್ಚೆ ಮಾಡಿದ್ದು, ಚರ್ಚೆ ಮಾಡಿ ಆ ನವೋದಿತ ಶಾಲೆನ ಒಂದು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಒಂದು ಸಭೆ ಸೇರಿ ಆ ನಂತರ ದಿನಗಳಲ್ಲಿ ಒಂದು ಸಂಘನ ಕಮಿಟಿ ಮಾಡಬೇಕು ಅನ್ನೋ ಒಂದು ಚರ್ಚೆಗಳಾಗುತ್ತೆ. ಅದಾದ ನಂತರದಲ್ಲಿ ಆ ಸಂಘನ ಕೂಡ ನಾವು ನೋಂದಣಿ ಮಾಡ್ತೀವಿ. ನೋಂದಣಿ ಆದ ನಂತರದಲ್ಲಿ ಆ ಶಾಲೆನ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಶಾಲೆ ಆರಂಭದಲ್ಲಿ ಒಂದು ಸ್ವಾಗತ ಕಮನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ನಿರ್ಧಾರ ತಗೊಳ್ತೀವಿ. ಅದರಂತೆ ಏನು ಆಡಿಟೋರಿಯಂ ಏನು ಮಾಡಬೇಕು, ಕಾರಿಡಾರ್ ಮಾಡಬೇಕು ಅಂತ ಅಂದ್ಕೊಂಡು ಆ ಕಾಮಗಾರಿಗೆ ಇವತ್ತು ನಮ್ಮ ಪುರಸಭಾ ಸದಸ್ಯರಾದಂಥ ದಿನೇಶ್ ಅವರು ಹಾಗೂ ಗೌರವಾಧ್ಯಕ್ಷರಾದಂಥ ಆನಂದ್ ಅವರು ಇಬ್ಬರು ಕೂಡ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಎಲ್ಲರೂ ಕೂಡ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಚರ್ಚೆ ಮಾಡಿ ಕಾಮಗಾರಿಗಳನ್ನ ಮುಂದಿನ ದಿನದಲ್ಲಿ ಕಾಮಗಾರಿಗಳನ್ನ ಮತ್ತು ಶಾಲೆ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದೀವಿ. ಅದೇ ರೀತಿ ಶಾಲೆಯಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನು ಪ್ರತಿಭಾವಂತ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿದ್ಯಾರ್ಥಿಗಳನ್ನು ಕೂಡ ಒಂದು ಗೌರವಿಸುವ ನಿಟ್ಟಿನಲ್ಲಿ ಆ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ ಏನು ಒಂದು ಆಡಳಿತ ಮಂಡಳಿ ಇದೆ, ಆಡಳಿತ ಮಂಡಳಿ ವತಿಯಿಂದ ವಿದ್ಯಾರ್ಥಿಗಳನ್ನು ಕೂಡ ಪ್ರೋತ್ಸಾಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮಗಳ ಮುಂದಿನಿಂದಲೇ ಹಮ್ಮಿಕೋಬೇಕು ಅಂತ ಅಂದ್ಕೊಂಡಿದ್ವಿ. ಎಲ್ಲರ ಸಹಕಾರದಿಂದ ಈ ಒಂದು ಸರ್ಕಾರಿ ಶಾಲೆ ಏನಿದೆ, ನಾವು ಓದಿದಂಥ ಶಾಲೆ ಇದು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಿನಿಂದಲೇ ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಸಂದರ್ಭ ಹಳೆ ವಿದ್ಯಾರ್ಥಿಗಳ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆದಂ, ಖಜಾಂಚಿ ಜಗದೀಶ್, ಸಂಘಟನಾ ಕಾರ್ಯದರ್ಶಿ ರವಿ, ನಿರ್ದೇಶಕರಾದ ನವ್ಯ, ಕಮಲ್ ರಾಜ್ ತಪ್ಪ, ಶಾಲೆಯ ಉಪಪ್ರಾಂಶುಪಾಲರಾದ ಪರಮೇಶ್ವರಪ್ಪ, ಶಿಕ್ಷಕರಾದ ಮಂಜುನಾಥ್, ಉರಾ ನಾಗೇಶ್, ಸದಾಶಿವಯ್ಯ, ಎಸ್ ಪಲ್ಲೇತ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದ ಹಾಜರಿದ್ದರು.